ಮಾರ್ಟಿನು ಇದೇ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತಿದೆ, ವಿಜಯದಶಮಿ ದಿವಸ. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿತ್ತು, ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಗಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು. ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ 17 ದಿವಸ ಶೂಟ್ ಮಾಡಿದ್ವಿ. 17 ದಿವಸನು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್. ನೀವು ಹೇಳಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಮ್ರಾನ್ ಮಾಸ್ಟರ್, ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನೇನೆ ಸಾಂಗ್, ಆ ಜೀವನೇನೆ ಸಾಂಗ್ಗೆ ಜೀವನೇ ಪಣ ಪಣ ಇಟ್ಟ ತೆಗೆದಿದ್ದಂಥ ಸಾಂಗ್ ಫ್ಲೈಟ್ ಇನ್ಸಿಡೆಂಟ್ ಅಲ್ಲ. ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್, ಇಟ್ಸ್ ಓನ್ಲಿ ಅಬೌಟ್ ಆಕ್ಷನ್. ಆಕ್ಷನ್ ಕಪಾಪ್ ನಮ್ಮ ರವಿವರ್ಮ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್, ಇಟ್ ಮೀನ್ಸ್ ಅಲಾಟ್. ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವ್ರು ಹೇಳಿದ್ರು ನನಗಿಲ್ಲಿ ಮಸಲ್ ಟೇರ್ ಆಗಿತ್ತು ಆಮೇಲೆ ಕೂತ್ಕೊಂಡಿದ್ದೆ ಅಂತ. ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಮಿಡಿಯೇಟಾಗಿ ಬಂದ ಮಾಸ್ಟರ್ ರೆಡಿ ಮಾಸ್ಟರ್ ಅಂದರೆ ಏ ಮಾಡು ಆಗತ್ತೆ ನಿನಗೆ, ಥಿಯೇಟ್ರಲ್ಲಿ ಜನ ನಿನಗೆ ವಿಸಿಲ್ ಹೊಡೆಯೋದು ಏನು ರವಿ ವರ್ಮನ್ಗೆ ವಿಸಿಲ್ ಹೊಡಿತಾರ ಅಂತಿದ್ರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್. ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಮಾಸ್ ಮಾದ ಅವ್ರು ಮಾಡಿದ್ದಾರೆ. ನಮ್ಮ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡಿ ಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದಾರೆ. ಅದ್ದೂರಿಯಲ್ಲಿ ನಾನು ಇಂಟ್ರೊಡಕ್ಷನಲ್ಲಿ ಒಂದು ಬ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದಿದ್ದು ಸತ್ಯ ಹೆಗಡೆ ಸರ್. ಈಗ ಅದಾದಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಕೈ ಚಳಕಾಗಿದೆ. ಸೊ ವಿಷುವಲ್ ಟ್ರೀಟ್ ಅನ್ನೋದು ಒಂದಿರುತ್ತೆ. ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದ್ಸರಿ ಒಂದೊಂದ್ಥರ ಇರುತ್ತೆ. ಮಾರ್ಟಿನ್ ಥರ ಬರ್ತಿದ್ದೆ, ಒಂದೊಂದ್ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ. ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು. ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ. ಬಟ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಂ ಅನುಶ್ರೀಮಂಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು, ಮಹೇಶ್ ಅವ್ರು ಇರ್ಬೋದು, ಪ್ರವೀಣ್ ಅವ್ರು ಇರ್ಬೋದು, ಪಾಂಡ ಪ್ರವೀಣ್ ಅವ್ರು ಇರ್ಬೋದು. ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್, ಉದಯ್ ಸರ್ ಇರ್ಬೋದು. ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಸಿ, ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ. ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರು ಇನ್ವೆಸ್ಟ್ ಮಾಡಲ್ಲ. ಬಟ್ ಆದ್ರೂ ಪರವಾಗಿಲ್ಲ ರೀ, ನಾನು ಜನರೇಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರ್. ಕೊನೆವರೆಗೂ ಹೋರಾಟ ನಡೀತಾನೆ ಇದೆ. ನೀವು ಹೇಳ್ತಿರಲ್ಲ ಓಡ್ರೋ 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 ಅಂತ, ಹಂಗೆ ನಮ್ಮ ಉದಯ್ ಸರ್ ಹೋರಾಟ ಮಾಡ್ತಾನೆ ಮಾಡ್ತಾರೆ ಮಾಡ್ತಾನೆ ಬಂದಿದ್ದಾರೆ. ಸೊ ಅಕ್ಟೋಬರ್ 11ನೇ ತಾರೀಕು ರಿಲೀಸು. ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಎ ಪಿ ಅರ್ಜುನ್ ಅವರು. ಸೊ ಈಗ 12 ವರ್ಷ ಆದಮೇಲೆ ತಿರ್ಗ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ. ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಾನು ಪ್ರಾಂಪ್ಟ್ ತಗೊಳ್ಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈರ್ ಟೀಮ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಮಣಿ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಮ್ಯೂಸಿಕ್. ಇನ್ನೂ ಒಂದು ಸಾಂಗ್ ಇದೆ, ಅದನ್ನು ಇನ್ನೂ ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟ್. ಅದಾದಮೇಲೆ ಇವಾಗ ಇರಲೇ, ಈಗ ಅದಾದಮೇಲೆ ರೀರೆಕಾರ್ಡಿಂಗ್ ರವಿ ಬಸೂರ್ ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ, ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೀರೆಕಾರ್ಡಿಂಗ್ ಇರುತ್ತೆ. ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿಬಡಿ. ನಮಗೆ ಒಂದೇ ನಂಬಿಕೆ ಇರೋದು, ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ. ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ, ಒಂದೇ ನಂಬಿಕೆ ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಸೋ ಮಚ್.
ಇದೇ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ. ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರ ಅಂತ ನಂಬಿದ್ದೀನಿ. ನಾವು ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪುಗರು ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನೋ ಮಾಡಿದ್ವಿ. ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಒಂದು ಪೇಟ್ರಿಯಾಟಿಕ್ ಟಚ್ ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವಿ. ದಯವಿಟ್ಟು ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಅಕ್ಟೋಬರ್ 11ನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಂತ ನಂಬಿದ್ದೀನಿ. ಜಯ ಆಂಜನೇಯ. ಮೂರು ಜನ ವಿಷಯ ಹೆಸರು ಹೇಳಬೇಕು. ಒಂದು ಬಸವರಾಜು ಅವರು ಆ್ಯಂಡ್ ಗಂಗಾಧರ್ ಸರ್ ಅವರು, ಸುಪ್ರೀತ್ ಅವರು ಆ್ಯಂಡ್ ವೆಂಕಟ್ ಸರ್ ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಸಮೃದ್ಧಿ ಮಂಜು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಅಲಂಕಾರ್ ಪಾಂಡೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅಣ್ಣಗೆ ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್ ಸರ್. ಥ್ಯಾಂಕ್ ಯು. ಇಲ್ಲ ಸರ್, ಥ್ಯಾಂಕ್ ಯು ಇಲ್ಲ. ಎಷ್ಟೋ ತಿಂದ ಪಾಪ ನಿಮ್ಮ ಹೋಟ್ಲು ಮುಂದೆ ಇಲ್ಲಿ ಬಂದು ಕಾಯ್ತಾ ಇರೋಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್? ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆಯ ಪಕ್ಕದಲ್ಲಿ ನಿಂತು ನಿಮಗಾಗಿ ಡೈಲಾಗ್ ಹೇಳ್ತಾರೆ. ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್. ಲೈಫ್ ಅಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ. ಗುರಿ ತಪ್ಪಿದ್ದಲ್ಲ, ಈ ಮಾರ್ಟಿನ್ ಗುರಿನ ಇಟ್ಟಿಲ್ಲ. ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಗುರಿ ಇಟ್ಟಿದ್ದಾನೆ. ಎಲ್ರು ಬಂದು ಆಶೀರ್ವಾದ ಮಾಡಿ. ಧ್ರುವ ಸರ್, ನೀವು ಬಂದ್ರಿ, ಮಾತಾಡಿದ್ರಿ, ಎಲ್ಲರನ್ನೂ ನೆನ್ಸ್ಕೊಂಡ್ರಿ. ನಿಮ್ಮ ಜೀವನದ ಒಂದು ದೊಡ್ಡ ಜರ್ನಿಲಿ ನಿಮ್ಮ ಜೊತೆ ಇದ್ದಿದ್ದು. ನಮ್ಮ ಸರ್ನ ನಾವು ಕರೀಲೇಬೇಕಲ್ವ ಇವಾಗ? ನನ್ಗೆ ಇಂಟರ್ವ್ಯೂ ಕೊಡಿಸ್ತೀನಿ 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 ಅಂತ ಹೇಳಿ ಅವ್ರು ಕೊಡಿಸ್ತಾನೆ ಇಲ್ಲ. ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧ್ರುವ ಸರ್ ಅವರ ಜರ್ನಿಯಲ್ಲಿ ಅವರ ಜೊತೆ ಯಾವಾಗ್ಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು. ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಎಷ್ಟು ಅಭಿಮಾನದಿಂದ ಅವರು ಅಪ್ಪು ಸರ್ ಅವರ ಫೋಟೋನ ತಗೊಂಬಂದು ಕೊಡ್ತಾ ಇದ್ದಾರೆ. ಶಿವಾರ್ಜುನ್ ಸರ್ ಒಂದೆರಡು ಮಾತಾಡಬೇಕು ಪ್ಲೀಸ್.